वेलकम टू बेळकु टीवी चैनल। बेळकु टीवी चैनल गे यार सब्सक्राइब आगिलो सब्सक्राइब आगि लाइक माडि मत्ते निम्म फ्रेंड्स कूड शेर माडि पक्कदल्लिरो बेल ऐकान प्रेस माडि नावु माडो प्रतियोंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणि कन्नड न्यूज पेपर 8 सेप्टेंबर 2021 बुधवार। मोदलनेदागि मुंजाने मातु ಕಳೆದು ಹೋಗಿದ್ದು ಹೋಗಲಿ ಚಿಂತಿಸುವ ಬದಲು ಉಳಿದದ್ದನ್ನು ಸಂಭಾಳಿಸಿಕೊಂಡು ಮುಂದಿನ ಕ್ಷಣಗಳ ಸಾರ್ಥಕತೆಗೆ ಶ್ರಮಿಸೋಣ। ಈಗ ಹೆಡ್ಲೈನ್ಸ್। ವಾಟರ್ ಬಜೆಟ್ಗೆ ನಿರ್ಲಕ್ಷ್ಯ 10 ವರ್ಷದಲ್ಲಿ ಶೇಕಡ 40 ನೀರಿನ ಕೊರತೆ। ಜಲಕ್ಷಾಮದ ಕಾರ್ಮೋಡ ತಾಪಮಾನ ಏರಿಕೆಯಿಂದ ಭೀಕರ ಸಮಸ್ಯೆ। ಶೇಕಡ 80 ನೀರು ಕೃಷಿಗೆ ಬಳಕೆ। ವಿದ್ಯುತ್ಗೂ ಗಿವ್ ಹಿಟ್ ಅಪ್ ನೀರಾವರಿ ಪಂಪ್ಸೆಟ್ಗಳ ಉಚಿತ ಪೂರೈಕೆಗೆ ಅನ್ವಯ। ಶೀಘ್ರ ಅಭಿಯಾನ ಕೈಗೊಳ್ಳಲು ರಾಜ್ಯ ಸರ್ಕಾರದ ಚಿಂತನೆ। ಆರ್ಥಿಕ ಹೊರೆ ತಗ್ಗಿಸಲು ಪರ್ಯಾಯ ಮಾರ್ಗೋಪಾಯ। ವಿಜಯವಾಣಿ ಕ್ಲಬ್ ಹೌಸ್ ನಲ್ಲಿ ಗೌರಿ ಹಬ್ಬದ ವಿಶೇಷ ಇಂದು ಸಂಜೆ 6 ರಿಂದ। ಬಾಳೂರಲ್ಲಿ ನನಸಾಗಲಿ ತೇಜಸ್ವಿ ವಿಸ್ಮಯ ಇಂದು ಪೂಜಂತೆ ಜನ್ಮದಿನ। ಸರ್ಕಾರಿ ಕಚೇರಿಗಳಿಗೆ ಪ್ರೀಪೇಯ್ಡ್ ಮೀಟರ್। ಬಾಯಿ ತೆರೆದ ಗುಂಡಿಗೆ ಬಲಿಯಾದ ಸವಾರ। ಮೆಟ್ರೋ ಬಂದರು ಬದಲಾಗದ ರಾಜಧಾನಿ। ತಾಲಿಬಾನ್ ಸರ್ಕಾರದ ಸಂಪುಟ ರಚನೆ। ತಿಂಗಳಲ್ಲಿ 893 ಜನರಿಗೆ ಡೆಂಗಿ। ಕಲಬುರಗಿ ಪಾಲಿಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕುತೂಹಲ। ಅಧಿಕೃತ ಸುತ್ತೋಲೆ ಹೊರಡಿಸಿದ ಬಿಬಿಎಂಪಿ ನಿಯಮ ಉಲ್ಲಂಘಿಸಿದರೆ ಕ್ರಮ। ಗಣೇಶೋತ್ಸವಕ್ಕೆ 16 ಷರತ್ತು। 248 ಕರೋನಾ ಪ್ರಕರಣ। ನಮಸ್ತೆ ಬೆಂಗಳೂರು। ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಥಳೀಯ ನಿವಾಸಿಗಳ ಆಕ್ರೋಶ। ವೈಷ್ಣವಿ ಲೇಔಟ್ನಲ್ಲಿ ರಸ್ತೆ ಅವ್ಯವಸ್ಥೆ। ಕಸ ಚೆಲ್ಲಿ ಹೋಗುವ ವಾಹನಗಳು। ಕಾರ್ಮಿಕ ಭವನದಲ್ಲಿ ಲಂಚಾವತಾರ। ಎಸಿಬಿ ದಾಳಿ ವೇಳೆ 1.54 ಲಕ್ಷ ರು ಪತ್ತೆ। ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಯೋಜನೆಗೆ ನ್ಯಾಯಪೀಠ ಪ್ರಶಂಸೆ। ಕಾವೇರಿ ಕೂಗು ಯೋಜನೆ ಹೈಕೋರ್ಟ್ ಅಸ್ತು। ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು ಅಲಕ್ಷ್ಯ। ದಂಡ ವಸೂಲಿಗೆ ಹೆಚ್ಚು ಆಸಕ್ತಿ। ಜನರಿಗೆ ಟೋಯಿಂಗ್ ಕಿರಿಕಿರಿ। ಟೋಯಿಂಗ್ ವೇಳೆ ಮೈಕ್ನಲ್ಲಿ ಅನೌನ್ಸ್ ಮಾಡದ ಪೊಲೀಸರು। ವಿದ್ಯುತ್ಗೂ ಗಿವ್ ಇಟ್ ಅಪ್ ಹಾಪ್ ಇಲ್ಲಿ ಬಜಾರ್ ನೋಟ ಮತ್ತೆ ಸ್ಟಾಕ್ ನೋಟ ಎಲ್ಲ ಇದೆ। ರೌಡಿ ಸೇರಿ 6 ಮಂದಿ ಸೆರೆ। ಟೆಂಡರ್ ಕರೆಯದೆ ಮಳಿಗೆ ಹಂಚಿಕೆ ಮಾಡಿದ ಆರೋಪ। ಹೈಕೋರ್ಟ್ ತರಾಟೆ। ಪಾಲಿಕೆ ಆಯುಕ್ತರಿಗೆ ನೋಟಿಸ್। ನ್ಯಾಯಾಂಗ ನಿಂದನೆ ಕ್ರಮ ಜರುಗಿಸುವ ಎಚ್ಚರಿಕೆ। ಬಿಬಿಎಂಪಿ ಆಯುಕ್ತರ ಖುದ್ದು ಹಾಜರಿಗೆ ಸೂಚನೆ। ರಸ್ತೆ ಅಭಿವೃದ್ಧಿಗೆ ಸ್ಲಮ್ ನಿವಾಸಿಗಳ ಭೂ ಸ್ವಾಧೀನ ಪ್ರಕರಣ। ಮಹಿಳೆಯರಲ್ಲಿ ಪಿಸಿಒಎಸ್ ಸಮಸ್ಯೆ ಹೆಚ್ಚಳ। ಕೋವಿಡ್ ಬದಲಾದ ಜೀವನ ಶೈಲಿ ಕಾರಣ। ತಜ್ಞ ವೈದ್ಯ ಡಾಕ್ಟರ್ ವಿಜಯಾ ಭಟ್ ಮಾಹಿತಿ। 10 ದಿನಗಳಲ್ಲಿ 25 ಮಂದಿಗೆ ಬ್ಲಾಕ್ ಫಂಗಸ್। ಜಾತಿಗಣತಿ ಬಿಡುಗಡೆಗೆ ವಿರೋಧ। ವರದಿ ತಿರಸ್ಕರಿಸಲು ವೀರಶೈವ ಮಹಾಸಭಾ ಒತ್ತಾಯ। ಸುದಿನ ಶರೀರಾಭಿಮಾನಿ ಜೀವನ ಪ್ರಾರಬ್ಧ ಕರ್ಮವನ್ನು ತಪ್ಪಿಸಿಕೊಳ್ಳಲಾರ ಅನುಭವದ ಬೆಳಗು। ಶುಭ ದಿನ ನೋಡಿ ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ। ಕ್ಲಾಸಿಕ್ಗಳಲ್ಲಿ ಜಾಬ್ಸ್ ಇರುತ್ತೆ ನೋಡಿ। ಹಬ್ಬಕ್ಕಾಗಿ 1000 ಹೆಚ್ಚುವರಿ ಬಸ್ ಸಂಚಾರ। ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂ ಆರ್ ಜಯರಾಮ್ ಅಭಿಮತ। ಕದ್ದ ಬೈಕ್ನಲ್ಲಿ ವಿವಿಧೆಡೆ ಸುತ್ತಾಡಿ ಕೃತ್ಯ। ಒಂಟಿ ಮಹಿಳೆಯರ ಕಳ್ಳರ ಟಾರ್ಗೆಟ್। 3 ಸರಗಳರ ಸೆರೆ। ಕೆಟಿಎಂ ಬೈಕ್ ವಶ। 6.2 ಲಕ್ಷ ರು ಬೆಲೆ ಬಳವ ಒಡವೆ ವಶ। 14 ಸ್ಥಾನಗಳಷ್ಟೇ ವ್ಯತ್ಯಾಸ ಕಾಂಗ್ರೆಸ್ ಸಮರ್ಥನೆ। ಇಂದು ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ। ಸರ್ಕಾರಗಳ ಜನವಿರೋಧಿ ನೀತಿಗೆ ಖಂಡನೆ। ರಸ್ತೆ ಗುಂಡಿಗೆ ಬಿದ್ದು ವಾಹನ ಸವಾರ ಸಾವು। ಗುಂಡಿ ತಪ್ಪಿಸಲು ಹೋಗಿ ದುರ್ಮರಣ। ಮಂಗಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ದುರಂತ। ತ್ರಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಅವಘಡ। 15 ದಿನಗಳ ಬಳಿಕ ಬಾಲಕಿ ಪತ್ತೆ। ಅಜ್ಜಿ ತಾತನ ನೋಡಲು ಕೊಡಗಿಗೆ ನಡೆದೇ ಹೊರಟಿದ್ದಳು। 250ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ಪೊಲೀಸರು। ಬಿಜೆಪಿ ಯುವ ಮೋರ್ಚಾ ಸದಸ್ಯ ಕೊಲೆ। ಹೃದಯ ತಜ್ಞ ಡಾಕ್ಟರ್ ಶಿವಕುಮಾರ್ ನಿಧನ। ಕಿಡ್ನಿ ಸಮಸ್ಯೆಗೆ ಸರಳ ಪರಿಹಾರ ಶ್ರೀ ಶ್ರೀ ರವಿಶಂಕರ ಗುರುಜಿ ಅಭಿಮತ। ಕೌಶಲ ವಿಕಾಸ ಕೇಂದ್ರಕ್ಕೆ ಚಾಲನೆ। ಶಿಕ್ಷಣದ ಜೊತೆಗೆ ಕೌಶಲ ತರಬೇತಿ ಅಗತ್ಯ। ಎನ್ಇಪಿಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಪ್ರಾಮುಖ್ಯತೆ। ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟನೆ। ಶಿಕ್ಷಣ ಪ್ರಾವೀಚ್ಯತೆಯಿಂದ ಕೂಡಿರಲಿ ಶಿಕ್ಷಣ ಸಚಿವ ನಾಗೇಶ್ ಕರೆ। ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ।
ಕೆಇಟಿ ಅಧ್ಯಕ್ಷರಾಗಿ ಆರ್ಬಿ ಬೂದಿಹಾಳ್. ವಿಜಯವಾಣಿ ಕ್ಲಬ್ ಹೌಸ್ನಲ್ಲಿ ಗೌರಿ ಗಣೇಶ ಹಬ್ಬದ ವಿಶೇಷ ಇಂದು ಸಂಜೆ 6ರಿಂದ. ಕೇಂದ್ರ ಸಚಿವ ಜೋಶಿ ಪುತ್ರಿ ಮದುವೆ 4ನೇ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಅಚ್ಚರಿ ಮೂಡಿಸಿದ ಸಿಎಂ. ಸರ್ಕಾರಿ ಕಾರ್ಯಕ್ರಮ ನೆಪ ದಿಲ್ಲಿಯ ಆರತಕ್ಷತೆಗೆ ಅಜೆಂಡಾ. 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಬಡವರ ಮನೆಗಳಲ್ಲಿ ಶೀಘ್ರವೇ ಬೆಳಕು. ಕಲಬುರಗಿ ದೋಸ್ತಿ ಕೌತುಕ. ಜೆಡಿಎಸ್ ಬಗ್ಗೆ ಬೊಮ್ಮಾಯಿ ಒಲವು. ಕಾಂಗ್ರೆಸ್ನಂತ ಗೌಡರ ಚಿತ್ತ. ಮೇಯರ್ ಗಾದಿಗೆ ಪೈಪೋಟಿ. ಪಾಲಿಕೆ ಚುನಾವಣೆ ಸಾಧನೆಗೆ ನಡ್ಡಾ ಶ್ಲಾಘನೆ. ಮರಳಲ್ಲಿ ಹರಳಿದ ಅರಿಶಿನ ಗಣಪ. ರಾಜ್ಯದ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಒಪ್ಪಿಗೆ. ಕೇಂದ್ರ ಸಚಿವರನ್ನು ಭೇಟಿಯಾದ ಸಿಎಂ. 2021-22ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳ ಘೋಷಣೆ. ಸಂಗೀತ ನೃತ್ಯ ಸಾಧಕರಿಗೆ ಗೌರವ. ಬೆಲೆ ಏರಿಕೆ ಅಧಿವೇಶನದಲ್ಲಿ ಹೋರಾಟ. ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ನಿರ್ಧಾರ. ಚಿಂತನ ಮುತ್ತಿನಂತ ಮಾತು. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ಎಚ್ಚರ ವಹಿಸಿ ತಿಳಿಯುವುದು ಉಚಿತ. ಆದರೆ ಗುರಿ ಸುಂದರವಾಗಿದ್ದಲ್ಲಿ ದಾರಿಯ ಬಗ್ಗೆ ಯೋಚಿಸದೆ ಹೆಜ್ಜೆ ಹಾಕಬೇಕು. ಪಾಕಿಸ್ತಾನದ ವಿಪರ್ಯಾಸಮಯ ಮೂಲಭೂತವಾದಿ ಹಾದಿ. ಜಗದಗಲ ಪ್ರೇಮಶೇಖರ. ಹಿತವಾಗಿ ಬಳಸುವುದು ಸೂಕ್ತ. ವಿದ್ಯುತ್ಗೆ ಹೆಚ್ಚಿದ ಬೇಡಿಕೆ. ದಾಖಲೆ ಹಾದಿಯಲ್ಲಿ ಅಡಕೆ ಧಾರಣೆ. ಆಮದಿಗೆ ಬ್ರೇಕ್ ಹಾಕಿರುವುದು ಬೆಲೆ ಏರಿಕೆಗೆ ಕಾರಣ. 60,000 ರೂಗೆ ರಾಶಿ ಮಾರಾಟ. ರೈತನ ಪುತ್ರಿಗೆ 10 ಚಿನ್ನ 4 ನಗದು. ಶಿರಸಿ ಉಡುಗೆಗೆ 20 ಸ್ವರ್ಣ. ಮೈಸೂರು ವಿವಿಲಿ ಮಹಿಳಾ ಕ್ರಾಂತಿ. ಮೈಸೂರು ವಿವಿ 101ನೇ ಘಟಿಕೋತ್ಸವ. ಕಟ್ಟೆಚ್ಚರ ವಹಿಸಲು ಆದೇಶ. ಕೇರಳ ಪ್ರಯಾಣಿಕರ ಕಡ್ಡಾಯ ತಪಾಸಣೆಗೆ ಸೂಚನೆ. ರಾಜ್ಯದ ಗಡಿ ಭಾಗದಲ್ಲಿ ನಿಫಾ ಆತಂಕ. ಇಂದು ಪದಗ್ರಹಣ ಸಾಧ್ಯತೆ. ಬರದಾರ್ ಮೌಲ್ವಿ ಹನಾಫಿ ಡೆಪ್ಯೂಟಿಗಳು. ಮುಲ್ಲಾ ಹಸನ್ ನೇತೃತ್ವದ ಸರ್ಕಾರ. ಪತ್ರಕರ್ತರನ್ನು ಬಂಧಿಸಿದ ತಾಲಿಬಾನಿಗಳು. ಕಾಬೂಲ್ನಲ್ಲಿ ಪಾಕ್ ವಿರೋಧಿ ರ್ಯಾಲಿ. ಆಫ್ಘಾನ್ ಆತಂಕ. ಗಡಿಯ ಕೇಂದ್ರಕ್ಕೆ ಚೀನಾದ ಹೊಸ ಕಮಾಂಡರ್. ಸೋಂಕು ಲಕ್ಷಣವಿದೆ 8 ಮಂದಿಗೆ ನೆಗೆಟಿವ್. ಕೇರಳ ನಿಫಾ ಪ್ರಕರಣ. ಮುಜಾಫರ್ನಗರ ಗಲಭೆ. 7 ಮಂದಿ ತಪ್ಪಿತಸ್ಥರು. ಛತ್ತೀಸ್ಗಢ ಮುಖ್ಯಮಂತ್ರಿ ತಂದೆ ಅರೆಸ್ಟ್. ಕರ್ನಾಲ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಮಿನಿ ಸೆಕ್ರೆಟರಿಯೇಟ್ ಮುತ್ತಿಗೆಗೆ ಯತ್ನ. ಭಾರತದ ರೀಫಂಡ್ ಆಫರ್ಗೆ ಕ್ರೈನ್ ಸಮ್ಮತಿ. ದಾವೆ ಕೈಬಿಡಲು ಒಪ್ಪಿಗೆ. ದೇವಾಲಯಕ್ಕೆ ನೀಡಿದ ದತ್ತಿ. ಭೂಮಿಗೆ ಅರ್ಚಕ ಒಡೆಯನಲ್ಲ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಮುಂಬೈ ನಾಗ್ಪುರದಲ್ಲಿ ಕಟ್ಟೆಚ್ಚರ. ದೇಶದಲ್ಲಿ 70 ಕೋಟಿ ಡೋಸ್ ಲಸಿಕೆ ಸಾಧನೆ. ಮಹಾರಾಷ್ಟ್ರದಲ್ಲಿ ಕೋವಿಡ್ 3ನೇ ಅಲೆ. 13 ದಿನದಲ್ಲಿ 10 ಕೋಟಿ ಚುಚ್ಚುಮದ್ದು. ಡಿಜಿಟಲ್ ವ್ಯವಸ್ಥೆಯಿಂದ ಶೈಕ್ಷಣಿಕ ಅಸಮಾನತೆ ನಿವಾರಣೆಯಿಂದ ಪ್ರಧಾನಿ. ಉಲ್ಲಾಸ ಆಡಿನ ಮೂಡ್ನಲ್ಲಿ ಜೇಮ್ಸ್. ಅಕ್ಟೋಬರ್ ಮೊದಲ ವಾರದಲ್ಲಿ ಚಿತ್ರೀಕರಣ ಮುಕ್ತಾಯ. ಸನ್ನಿ ಡಿಯೋಲ್ ಮಗಳಾದ ಶ್ರುತಿ. 5 ವರ್ಷಗಳ ನಂತರ ಬಾಲಿವುಡ್ಗೆ. ಜಿಗ್ರಿ ದೋಸ್ತು ಚೆಡ್ಡಿ ದೋಸ್ತು. ಬಂಗಾರದ ಪದಕ ಬೇಟೆ ಮುಂದಿನ ಟಾರ್ಗೆಟ್. ಪ್ಯಾರಾಲಿಂಪಿಕ್ಸ್ ರಜತ ವಿಜೇತ. ಕನ್ನಡಿಗ ಸುಹಾಸ್ ಜೊತೆ ವಿಜಯವಾಣಿ ಮಾತುಕತೆ. ಕರ್ನಾಟಕದ ಜನತೆಗೆ ಧನ್ಯವಾದ. ಆಫ್ರಿಕಾ ವಿರುದ್ಧ ಸರಣಿ ಗೆದ್ದ ಶ್ರೀಲಂಕಾ. ಕ್ವಾರ್ಟರ್ ಫೈನಲ್ ಗೆರೆದ ಜೋಕೋವಿಕ್. ಮೊದಲ ಬಾರಿಗೆ ಆತಿಥೇಯ ಅಮೆರಿಕನ್ನರಿಲ್ಲದ 8ರ ಘಟ್ಟದ ಕಾದಾಟ. ರವಿಶಾಸ್ತ್ರಿ ಕೊಹ್ಲಿ ವಿರುದ್ಧ ಗರಂ. ಬಿಸಿಸಿಐಗೆ ಕೆಸಿಬಿಸಿ ತಂದ ಕೋವಿಡ್ ಪ್ರಕರಣ. ಹಿಂದಿ ಭಾಷಿಕ ಪ್ರದೇಶದಿಂದಲೇ ಐಪಿಎಲ್ಗೆ ಹೊಸ ತಂಡ. ಮಸ್ತ್ ಉಲ್ಲಾಸದ ಜಲಕ್. ಪೂರ್ಣಚಂದ್ರ ತೇಜಸ್ವಿ. ಬಾಳೂರಲ್ಲಿ ನನಸಾಗಲಿ ತೇಜಸ್ವಿ ವಿಸ್ಮಯ. ಟಿ20 ವಿಶ್ವಕಪ್ನಲ್ಲಿ ಟ್ರೀ ಬೈಕ್ ಸದ್ದು. ಸ್ವದೇಶಿ ಸ್ವಾಭಿಮಾನಿ ಜೋಶ್. ರೇಜೆಡ್ RFI 125 ಹೈಬ್ರಿಡ್ ವಾಹನ. ಮೈಲೇಜ್ ಹೆಚ್ಚಳಕ್ಕೆ ಸಹಕಾರಿ. ಯಮಹಾದಿಂದ 2 ಹೊಸ ಬೈಕ್ ಮಾರುಕಟ್ಟೆಗೆ. ಅತ್ಯಾಚಾರ ಪ್ರಕರಣದ 7ನೇ ಆರೋಪಿ ಬಂಧನ. ಅಡ್ವರ್ಟೈಸ್ಮೆಂಟ್ ಇದೆ.
इशेवती विजयवाणी कन्ड न्यूज पेपर रीडिंग वीडियो निम्न इश आंतु मत फ्रेंड्स शेयर और इनफार्मेशन शेयर आगे इवर्ग नम चल सब्सक्राइब आगे अगर सब्सक्राइब आगे लाइक मत फ्रेंड्स शेयर पकल बेल प्रेस ना प्रतियो वीडियो नोटिफिकेशन फस्ट बंद तलते थैंक यू फॉर वाचिंग।